ಎವ್ರಿವನ್, ನಾನ್ ಸುಷ್ಮಾ. ಎಜೆಂಡಸ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಮಕ್ಕಳು ಲೇಸ್ ತಿನ್ನೋದಕ್ಕೆ ಎಷ್ಟೊಂದು ಇಷ್ಟಪಡ್ತಾರೆ ಅಲ್ವಾ? ಸೊ ಅವರು ಲೇಸ್ ತಿಂತಾರೆ ಅಂತಾದರೆ ಆ ಲೇಸ್ ಜೊತೆಗೆ ಅವ್ರ ಹೊಟ್ಟೆಗೆ ಒಂದಷ್ಟು ತರಕಾರಿನೂ ಹೋಗೋ ರೀತಿಯಲ್ಲಿ ನಾನು ಇವತ್ತೊಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾರು ಎಲ್ಲೂ ಸ್ಕಿಪ್ ಮಾಡ್ಕೊಳ್ಬೇಡಿ, ಎಂಡ್ವರೆಗೂ ನೋಡ್ಕೊಳ್ಳಿ. ಹಾಗಾದರೆ ಹೇಗೆ ಮಾಡೋದು, ಯಾವ ರೆಸಿಪಿ ಅಂತ ನೋಡೋಣ. ಸ್ಟಾರ್ಟ್ ಮಾಡೋಣ. ನೋಡಿ, ನಾನೊಂದು ಲೇಸ್ ಪ್ಯಾಕೆಟ್ ಅನ್ನ ತಗೊಂಡಿದ್ದೀನಿ. ನೀವು ಯಾವುದೇ ಫ್ಲೇವರ್ ಆದರೂ ತಗೊಳ್ಬೋದು, ಯಾಕೆಂದರೆ ಒಂದೊಂದು ಫ್ಲೇವರು ಒಂದೊಂದು ರೀತಿ ಟೇಸ್ಟನ್ನೇ ಕೊಡುತ್ತೆ. ಸೊ ಮಕ್ಕಳಿಗಾದರೆ ನೀವು ಚಿಲ್ಲಿ ಬೇಡ ಅಂತಾದರೆ ನೀವು ಸ್ಕಿಪ್ ಮಾಡ್ಬೋದು. ಹಾಂ, ಇಲ್ಲಾಂದರೆ ದೊಡ್ಡವ್ರು ತಿಂತೀರಿ ಅಂತಾದರೆ ಈ ರೀತಿ ಚಿಲ್ಲಿ ಫ್ಲೇವರ್ ಇರುವಂಥ ಲೇಸನ್ನು ನಾನು ಒಂದು ಬೌಲ್ಗೆ ಈಗ ತೆಗೆದಿಟ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಆಲೂ ಚಿಪ್ಸಲ್ಲೂ ನೀವು ಇದೇ ರೀತಿ ಮಾಡ್ಬೋದು. ಹಾಗೆಯೇ ಕುರುಕುರೆ ಸಿಗುತ್ತಲ್ವಾ, ಸೊ ಕುರುಕುರೆಯಿಂದ ಕೂಡ ಇದೇ ರೆಸಿಪಿನ ನೀವು ಟ್ರೈ ಮಾಡ್ಬೋದು. ಆ್ಯಕ್ಚುಲಿ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಇದರಿಂದ ಮಾಡಿದ್ದೀರಾ ಅಂತಲೇ ಗೊತ್ತಾಗೋದಿಲ್ಲ. ಸೊ ಅಷ್ಟು ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವು ಒಂದ್ಸರಿ ಟ್ರೈ ಮಾಡಿ. ಈ ರೀತಿ ನೋಡಿ, ಜಸ್ಟ್ ಕ್ರಷ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ, ಮೇಲ್ಗಡೆಯಿಂದ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತೇನೆಂದರೆ, ನಾನು ಆಲ್ರೆಡಿ ತುಂಬ ಈಸಿಯಾಗಿ ಮಾಡುವಂಥ ದಹಿ ಬ್ರೆಡ್ ಚಾಟ್ ಕೂಡ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಹಾಗೆ ಇದ್ರ ಮೇಲ್ಗಡೆಯಿಂದ ನೋಡಿ, ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಟೊಮೆಟೋನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ದಹಿ ಬ್ರೆಡ್ ಚಾಟು ಮತ್ತು ಸೇವ್ ಪುರಿ, ಇನ್ನು ಮುಂದೆ ದಹಿ ಪುರಿ ಕೂಡ ಒಂದಿನ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ನೋಡಿ, ತುರಿದಿಟ್ಕೊಂಡಿರೋಂಥ ಕ್ಯಾರೆಟ್ ಕೂಡ ನಾನು ಮೇಲ್ಗಡೆಯಿಂದ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಸ್ಪ್ರಿಂಗ್ ಓನಿಯನ್ ಕೂಡ ಹಾಕ್ಕೊಳ್ಬೋದು. ಹಾಗೆ ಗ್ರೀನ್ ಚಟ್ನಿನ ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು ಗ್ರೀನ್ ಚಟ್ನಿನ ಹೇಗೆ ಮಾಡಬೇಕು ಅಂತ ಒಂದು ಎರಡು ಮೂರು ಟೈಪಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಲಿಂಕ್ ಇರುತ್ತೆ. ಹಾಗೆ ನೋಡಿ, ಇದ್ರ ಮೇಲ್ಗಡೆಯಿಂದ ನಾನು ಒಂದು ಸ್ವಲ್ಪ ಈಗ ಸ್ವೀಟ್ ಸಾಸನ್ನು, ಅಂದರೆ ಮನೆಯಲ್ಲೇ ಮಾಡ್ಕೊಂಡಿರೋಂಥ ಸ್ವೀಟ್ ಚಟ್ನಿನ ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ನೀವು ಟೊಮೆಟೊ ಸಾಸ್ ಕೂಡ ಹಾಕ್ಕೊಳ್ಬೋದು, ಎರಡನ್ನೂ ಕೂಡ ಹಾಕ್ಕೊಳ್ಬೋದು. ಸೊ ಸ್ವೀಟ್ ಚಟ್ನಿ ಕೂಡ ನಾನು ಹೇಗೆ ಮಾಡಬೇಕು ಅಂತ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇದ್ರ ಮೇಲ್ಗಡೆಯಿಂದ ಚಾಟ್ ಮಸಾಲಾನ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ವೆರಿ ಸಿಂಪಲ್ಲು, ವೆರಿ ಟೇಸ್ಟಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಕೆಲವೊಂದು ಸರಿ ನಮಗೆ ಏನು ಮಾಡ್ಕೊಡ್ಬೇಕು ಅಂತ ಗೊತ್ತಾಗೋದಿಲ್ಲ ಅಲ್ವಾ. ಸೊ ಲೇಸ್ ಪ್ಯಾಕೆಟ್ ಏನಾದರೂ ಇತ್ತು ಅಂತಾದರೆ ನೀವು ಈ ರೀತಿ ಮಾಡ್ಕೊಡ್ಬೋದು. ಹಾಗೆ ನೋಡಿ, ಮೇಲ್ಗಡೆಯಿಂದ ಸ್ವಲ್ಪ ನಾನು ನೈಲಾನ್ ಸೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಟೇಸ್ಟಿಯಾಗಿರುತ್ತೆ. ಹಾಗೆ ಇದ್ರ ಮೇಲ್ಗಡೆಯಿಂದ ಕೂಡ ಒಂದು ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತೇನಂದರೆ ಫ್ರೆಂಡ್ಸ್, ನಾನು ತುಂಬ ರೀತಿ ಚಾರ್ಸ್ಗಳನ್ನು ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇದ್ರ ಮೇಲ್ಗಡೆಯಿಂದ ನೋಡಿ, ನಾನು ಆಗಲೇ ಹೇಳಿದೆ ಅಲ್ವಾ, ಒಂದು ಸ್ವಲ್ಪ ಟೊಮೆಟೊ ಸಾಸನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಸೊ ಈ ರೀತಿ ನೋಡಿ, ಟೇಸ್ಟಿಯಾಗಿರುವಂಥ ಯಮ್ಮಿ ಯಮ್ಮಿ ಲೇಸ್ ಚಾರ್ಸ್ ರೆಡಿ ಆಯಿತು ಫ್ರೆಂಡ್ಸ್. ಖಂಡಿತ ನೀವು ಒಂದ್ಸಾರಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಸೇರಿ ಅವರು ಇದೇ ರೀತಿ 5 ಮಿನಿಟ್ಸಲ್ಲಿ ಈ ರೀತಿ ಚಾರ್ಟ್ಸನ್ನು ರೆಡಿ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇವತ್ತಿನ ರೆಸಿಪಿನ ನೋಡ್ಕೊಂಡು ಬಂದ್ರಿ ಅಲ್ವಾ? ಇಷ್ಟ ಆಯ್ತಾ? ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಶೇರ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.